ರಮೇಶ್ ಜಾರಕಿಹೊಳಿ ಮಂತ್ರಿಯಾಗಿ ಬರಲಿ ಸ್ವಾಗತಿಸುತ್ತೇನೆ ಗೋಕಾಕ್ ಸಾಹುಕಾರ್ ಪರ ಅತನಿ ಸಾಹುಕಾರ್ ಬ್ಯಾಟಿಂಗ್ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಮಂತ್ರಿಯಾಗಿ ಬರುವುದಾದರೆ ಸ್ವಾಗತಿಸುವೆ ಅವರು ಬೇಗ ಮಂತ್ರಿಯಾಗಿ ಬರಲೆಂದು ಶುಭ ಹಾರೈಸ್ತೀನಿ ಎಂದು ವಿಧಾನ ಪರಿಷತ್ ಸದಸ್ಯ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ರಮೇಶ್ ಜಾರಕಿಹೊಳಿ ಅವರ ಮಂತ್ರಿಗಿರಿ ಕುರಿತು ಹೇಳಿಕೆಗೆ ರಮೇಶ್ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬಿಸಿ ಶುಭ ಕೋರಿದರು ಕೊಕಟನೂರು ಗ್ರಾಮದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಮೂರನೇ ಹಂತದ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಪಕ್ಷದಲ್ಲಿ ಯಾವುದೇ ಭಿನ್ನಮತೀಯ ಚಟುವಟಿಕೆಗಳು ನಡೆಯುತ್ತಿಲ್ಲ ನಾವೆಲ್ಲರೂ ಒಂದಾಗಿದ್ದೇವೆ ಮುಂದೆಯೂ ಎಲ್ಲರೂ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಶ್ರಮಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದರು ಇದೇ ವೇಳೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಅನುಮತಿ ಪಡೆದು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಿಬ್ಬಂದಿಗಳ ನೇಮಕದ ಕುರಿತು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಸಲಾಗಿದೆ ಈ ವರ್ಷದಲ್ಲೇ ಮಹಾವಿದ್ಯಾಲಯ ಪ್ರಾರಂಭ ಮಾಡುವ ಗುರಿಯಲ್ಲಿದ್ದೇವೆ ಅಲ್ಲದೆ ಇದರ ಎದುರಿಗೆ ತಲೆ ಎತ್ತಲಿರುವ ಕಳೆದ ಬಜೆಟ್ನಲ್ಲಿ ಘೋಷಿಸಿದಂತೆ ಕೃಷಿ ವಿದ್ಯಾಲಯ ಕಾಮಗಾರಿಗೆ 130 ಕೋಟಿ ರೂಪಾಯಿ ಮೊದಲ ಹಂತದ ಕಾಮಗಾರಿಗೆ ಮೀಸಲಿಡಲಾಗಿದೆ ಈ ಎಲ್ಲ ಕಾಮಗಾರಿಗಳ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳಿಂದಲೇ ಶೀಘ್ರದಲ್ಲೇ ಮಾಡಿಸಲಾಗುವುದು ಎಂದು ಲಕ್ಷ್ಮಣ ಸವದಿ ಹೇಳಿದರು ಅಲ್ಲದೆ ಈ ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಜನಸಂಘದ ಅತ್ಯುನ್ನತ ನಾಯಕರಾದ ಬಾಬುರಾವ್ ದೇಶಪಾಂಡೆ ಅವರ ಹೆಸರಿಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಐಸಿಬಿ ನ್ಯೂಸ್ಗಾಗಿ ಅತನಿ ಕಾಗ್ವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ ಪಟ್ನೂರು ಗ್ರಾಮದಲ್ಲಿ ಒಂದು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಮೂರನೇ ಹಂತದ ಕಟ್ಟಡದ ಶಿಲಾನ್ಯಾಸವನ್ನು ಇವತ್ತು ನಾವು ನೆರವೇರಿಸಿದ್ದೆವು ಬಹುಶಃ ಈ ಮೂರನೇ ಹಂತದ ಕಾಮಗಾರಿ ಪ್ರಾರಂಭ ಆದಮೇಲೆ ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಇದಕ್ಕೆ ಬೇಕಾಗತಕ್ಕಂಥ ಸಿಬ್ಬಂದಿಗಳನ್ನು ತುಂಬುವುದರ ಮುಖಾಂತರ ಈ ವರ್ಷಕ್ಕೆ ಇದನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಚರ್ಚೆ ಆಗಿದೆ ಇಲ್ಲೇ ಎದುರುಗಡೆನೇ ಒಂದು ಮೊನ್ನೆ ಘೋಷಣೆ ಆಗಿರತಕ್ಕಂಥ ಕೃಷಿ ವಿದ್ಯಾಲಯ ಅದಕ್ಕೂ ಕೂಡ ಬಜೆಟ್ದಲ್ಲಿ ಈಗಾಗಲೇ ಘೋಷಣೆ ಆಗಿದೆ ಡಿ ಪಿ ಆರ್ ಕೂಡ ಮಾಡಿದ್ದೀವಿ ಅದಕ್ಕೆ 130 ಕೋಟಿ ರೂಪಾಯಿ ಮೊದಲನೇ ಹಂತದ ಕಾಮಗಾರಿಗಳಿಗೆ ಅದನ್ನು ಮೀಸಲಾಗಿಟ್ಟಿರ್ತಕ್ಕಂಥದ್ದು ಕೆಲವೇ ದಿನದಲ್ಲಿ ಅದರ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿ ಬಹುಶಃ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಅದರ ಶಿಲಾನ್ಯಾಸ ಮತ್ತು ಇದರ ಉದ್ಘಾಟನೆ ಎರಡೂ ಮಾಡೋದ್ರ ಮುಖಾಂತರ ಈ ವರ್ಷಕ್ಕೇ ಅಗ್ರಿಕಲ್ಚರ್ ಕಾಲೇಜಕ್ಕೇನು ಕೂಡ ಅಡ್ಮಿಷನ್ ಪ್ರಾರಂಭ ಮಾಡಬೇಕು ಆ ಕಟ್ಟಡ ಮುಗಿಲಿಕ್ಕೆ ಸುಮಾರು 2 ವರ್ಷಗಳ ಕಾಲಾವಧಿ ಬೇಕಾಗುತ್ತೆ ಅಲ್ಲಿವರೆಗೆ ಇದನ್ನು ವಿಳಂಬ ಮಾಡುವುದಕ್ಕಿಂತಲೂ ಪಶು ವೈದ್ಯಕೀಯ ಕಾಲೇಜಲ್ಲಿ ಸಾಕಷ್ಟು ಕಟ್ಟಡದ ಇರೋದರಿಂದ ಈಗ ವೆಟರ್ನರಿ ಮೆಡಿಕಲ್ ಕಾಲೇಜಿಗೆ ಮೊದಲನೇ ವರ್ಷಕ್ಕೆ 40 ವಿದ್ಯಾರ್ಥಿಗಳನ್ನು ಮಾಡ್ತಕ್ಕಂಥದ್ದು ಎರಡನೇ ವರ್ಷಕ್ಕೆ 40 ಇದು 3 ವರ್ಷಕ್ಕಿಂತ ತನಕ ಇದು ಮಾಡ್ತಕ್ಕಂಥದ್ದು ಇಲ್ಲಿ ಈಗಾಗಲೇ ಕ್ಲಾಸ್ ರೂಮ್ಗಳು 4 ಇರೋದರಿಂದ ನಾವು ಅಗ್ರಿಕಲ್ಚರ್ ಕಾಲೇಜನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ಕಟ್ಟಡದ ಇವತ್ತು ನಮಗೆ ತಾತ್ಪೂರ್ತಿಕವಾಗಿರ್ತಕ್ಕಂಥ ಸೌಲಭ್ಯ ಇರೋದರಿಂದ ಇದನ್ನು ಕೂಡ ಈ ವರ್ಷಕ್ಕೇ ಮಾಡಬೇಕು ಅಂಥೇಳಿ ಸಂಬಂಧಪಟ್ಟಂಥ ಸಚಿವರಿಗೆ ಈಗಾಗಲೇ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ ಅವರು ಕೂಡ ಅದನ್ನು ಪೂರಕವಾಗಿ ಒಪ್ಪಿರ್ತಕ್ಕಂಥದ್ದು ಬಹುಶಃ ಈ ಭಾಗದಲ್ಲಿ ವೆಟರ್ನರಿ ಮೆಡಿಕಲ್ ಕಾಲೇಜ್ ಇದು ಬಾಬುರಾವ್ ದೇಶಪಾಂಡೆ ಅವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರಾಗಿ ಪಕ್ಷವನ್ನು ಸಂಘಟನೆ ಮಾಡುವುದರ ಮುಖಾಂತರ ವಿಶೇಷವಾಗಿ ಅತ್ನಿಯಿಂದ ಒಬ್ಬರು ಜನಸಂಘದಿಂದ ಮೊದಲನೇ ಶಾಸಕರಾಗಿರ್ತಕ್ಕಂಥದ್ದು ಹುಬ್ಬಳ್ಳಿಯಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಅವರು ಸದಾ ನೆನಪಿರಬೇಕು ಅಂತ ತಿಳ್ಕೊಂಡು ಈ ಕಾಲೇಜಿಗೆ ಅವರ ನಾಮಕರಣವನ್ನು ಕೂಡ ನಾವು ಮಾಡಲಾಗಿದೆ ಅದು ಬಾಬುರಾವ್ ದೇಶಪಾಂಡೆ ವೆಟರ್ನರಿ ಮೆಡಿಕಲ್ ಕಾಲೇಜ್ ಅಂತ ಹೇಳಿ ಈಗಾಗಲೇ ನಾವು ಮಂಜೂರಾತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕೃಷಿ ಕಾಲೇಜಿಗೂ ಕೂಡ ಒಂದು ಆಲೋಚನೆ ಮಾಡ್ತಾ ಇದ್ದೇವೆ ಇದಕ್ಕೆ ಯಾರು ಹೆಸರಿಟ್ಟರೆ ಸೂಕ್ತ ಆದೀತು ಅಂತಕ್ಕಂಥದ್ದನ್ನು ಅದಕ್ಕೂ ಕೂಡ ಒಂದು ಸೂಕ್ತವಾಗಿರ್ತಕ್ಕಂಥ ಹೆಸರನ್ನು ಆಯ್ಕೆ ಮಾಡ್ತೀವಿ ಇವೆರಡೂ ಕಾಲೇಜು ಅಕ್ಕಪಕ್ಕದಲ್ಲಿ ಎದುರಾಬದರ ಇರೋದರಿಂದ ಬಹುತೇಕವಾಗಿ ಯಾವುದೇ ತಾಲೂಕದಲ್ಲಿ ಬರುತ್ತೆ ಸರ್ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ನಾನು ಸದ್ಯದಲ್ಲೇ ಮಂತ್ರಿಯಾಗಿ ಬರ್ತೀನಿ ಅಂತ ಅದ್ರ ಕುರಿತು ನನಗೆ ಅತ್ಯಂತ ಸಂತೋಷ ಆಗುತ್ತೆ ನಮ್ಮ ಜಿಲ್ಲೆಗೆ ಮತ್ತೊಂದು ಮಂತ್ರಿ ಸ್ಥಾನ ಸಿಕ್ಕದಾದರೆ ಇನ್ನಷ್ಟು ಅಭಿವೃದ್ಧಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಅವ್ರಿಗೆ ಮಂತ್ರಿ ಆಗಿ ಬರೋದ ಮೇಲೆ ನಾನು ಶುಭವನ್ನು ಕೋರ್ತೀನಿ ಸರ್ ಎಸ್ ಟಿ ಸೋಮಶೇಖರ್ ಸರ್ಕಾರ ಮಂತ್ರಿಗಳು ಆರೋಪ ಮಾಡ್ತಾ ಇದ್ರೆ ಕೆ ಎಂ ಎಫ್ ನೇಮಕಾತಿಯಲ್ಲಿ ಕೂಡ ಹಗರಣ ಆಗ್ತಾ ಇದೆ ಅಂತ ಅದರದ್ದು ಅವ್ರ ಇಲಾಖೆ ಮಂತ್ರಿಗಳಿದ್ದಾರೆ ಅವ್ರಿಗೇನಾದರೂ ಅಲ್ಲಿ ಅನಿಸಿದರೆ ಅವರೇ ಇಲಾಖೆ ಮಂತ್ರಿಗಳಿಂದ ತನಿಖೆ ಮಾಡಲಿ ತನಿಖೆ ಮಾಡಿಕೊಂಡು ಅದ್ರ ಮೇಲೆ ಕ್ರಮ ತಗೋಬೇಕು ಕ್ರಮ ತಗೋಬೇಕು ಇತ್ತೀಚೆಗೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯನ್ನು ಸೇರಿ ಪಿ ಡಬ್ಲ್ಯೂ ಡಿ ಇಟ್ಕೊಂಡು ಪಿ ಎಸ್ ಐ ಇಟ್ಕೊಂಡು ಎಲ್ಲ ನೇಮಕಾತಿಗಳಲ್ಲಿ ಅಕ್ರಮ ಆಗ್ತಾ ಇದೆ ನೋಡಿ ಪಿ ಡಬ್ಲ್ಯೂ ಡಿಯಲ್ಲಿ ಎಕ್ಸಾಮ್ ಆಗಿರ್ತಕ್ಕಂಥವು ಕೆ ಪಿ ಎಸ್ ಸಿಯಿಂದ
ಅದು ಇಲಾಖೆಯಿಂದಾಗಿರ್ತಕ್ಕಂಥದ್ದಲ್ಲ, ಅದು ಇಲಾಖೆಗೆ ಮತ್ತು ಆ ಒಂದು ಪರೀಕ್ಷೆಗೆ ಯಾವುದೇ ಥರದ ಸಂಬಂಧ ಬರೆದ್ರೆ ಕೆ ಪಿ ಐ ಶೇರ್ ಮಾಡಿರ್ತಾರೆ. ಅಂಥದ್ದು ಏನಾದರೂ ದೂರುಗಳಿದ್ದರೆ ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಇಲಾಖೆ ಮಂತ್ರಿಗಳು ಮಾಡ್ತಾರೆ.